ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ನಮ್ಮ ಗೀತಾಜ್ಞಾನ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಒಂದರ ಮುಂದುವರೆದ ಶ್ಲೋಕ ದೀಪಕ್ ಮತ್ತು ಸಾತ್ವಿಕಿಂದ. ಹರೇ ಕೃಷ್ಣ. ಶಿಲಾ ಪ್ರಭುಪಾದರಿಗೆ ನಮಿಸುತ್ತ ಅಧ್ಯಾಯ ಒಂದು, ಅರ್ಜುನ ವಿಷಾದ ಯೋಗ. ಶ್ಲೋಕ 29. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಷೈವ ಪರಿದರ್ಯತೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಷೈವ ಪರಿದಯ್ಯತೆ. ವೇಪತುಶ್ಚೋ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಷೈವ ಪರಿದಯ್ಯತೆ. ಇದರ ಅನುವಾದ: ಇಲ್ಲಿ ಅರ್ಜುನನಿಗೆ ಭಯದ ಅನುಭವವಾಗುತ್ತದೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ. ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಲೌಕಿಕ ಭಯ, ಎಂದರೆ ಪ್ರಾಣನಷ್ಟದ ಲಕ್ಷಣಗಳು. ಅವನು ಎಷ್ಟು ತಾಳ್ಮೆಗೆಟ್ಟಿದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಡೀವ ಅವನ ಕೈಗಳಿಂದ ಜಾರುತ್ತಿತ್ತು. ಅವನೊಳಗಿನ ಹೃದಯವು ಉರಿಯುತ್ತಿದ್ದರಿಂದ ಚರ್ಮವು ಉರಿಯುತ್ತಿದೆ ಎನಿಸಿತು. ಇವೆಲ್ಲವೂ ಬದುಕನ್ನು ಕುರಿತು ಲೌಕಿಕ ಕಲ್ಪನೆಗಳಿಂದ ಉಂಟಾಗುತ್ತದೆ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಮತ್ತೊಂದು ವಿಡಿಯೋದಲ್ಲಿ ಬರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.